ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ತೊಂಬತ್ತೇಳು ಸಂಖ್ಯೆ ನೂರ ತೊಂಬತ್ತೊಂದು ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಬೇಕಾದರೆ ನಿಮಗೆ ತಾಳ್ಮೆ ಬೇಕು ಇಬ್ರಿಯ ಹತ್ತನೇ ಅಧ್ಯಾಯ ಮೂವತ್ತಾರನೇ ವಚನ ದೇವರ ಚಿತ್ತವೇನು ಎಂಬುವುದಕ್ಕೆ ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿರಬೇಕೆಂಬುವುದೇ ಒಂದು ತಲೋನಿಕಾ ನಾಲ್ಕನೇ ಅಧ್ಯಾಯ ಮೂರನೇ ವಚನ ಎಂಬ ರೀತಿಯಲ್ಲಿ ವ್ಯಕ್ತಪಡಿಸಲಾಗಿದೆ ನಾವು ನಮ್ಮನ್ನೇ ಸಂಪೂರ್ಣವಾಗಿ ದೇವರಿಗೆ ಪ್ರತಿಷ್ಠೆ ಪಡಿಸಿಕೊಂಡಾಗ ಆತನ ಚಿತ್ತವನ್ನು ನೆರವೇರಿಸುತ್ತೇವೆ ಆದರೆ ಆತನು ನಮ್ಮನ್ನು ಪರೀಕ್ಷೆಗೆ ಒಳಪಡಿಸಲು ಸಂಕಲ್ಪಿಸಿದ್ದಾನೆ ದೇವರನ್ನು ನಾವು ಎಷ್ಟು ಪ್ರೀತಿಸುತ್ತೇವೆ ನಾವು ಎಷ್ಟು ಪ್ರಾಮಾಣಿಕರಾಗಿದ್ದೇವೆ ಹೀಗೆ ನಮ್ಮ ನಿಷ್ಠೆಯನ್ನು ಪರೀಕ್ಷಿಸುತ್ತಾನೆ ಕ್ರಿಸ್ತನಿಗಾಗಿ ನಾವು ಏನನ್ನು ಸಹಿಸಿಕೊಳ್ಳಲು ಚಿತ್ತ ಉಳ್ಳವರಾಗಿದ್ದೇವೆ ನಮ್ಮ ಅಧೀನತೆಯು ಎಷ್ಟು ಆಳವಾಗಿದೆ ನಾವು ಕರ್ತನ ಚಿತ್ತದಂತೆ ಸಂಪೂರ್ಣವಾಗಿ ಸಾಮರಸ್ಯದಲ್ಲಿ ಇದ್ದೇವೆಯೇ ನಮ್ಮ ಆಸಕ್ತಿಯು ಕೇವಲ ತೋರಿಕೆಯದ್ದಾಗಿದೆಯೇ ಅಥವಾ ಇದು ನಮ್ಮ ಹೃದಯದೊಳಗೆ ಸಂಪೂರ್ಣವಾಗಿ ಹೊಕ್ಕಿದೆಯೋ ಪ್ರಶ್ನೆಯು ಕೇವಲ ನಾವು ಪ್ರತಿಷ್ಠೆ ಹೊಂದಿದ್ದೇವೆಯೋ ಎಂಬುದಲ್ಲ ಬದಲಾಗಿ ಕ್ರೈಸ್ತನು ಈ ಎಲ್ಲ ಅನುಭವ ಹೆಜ್ಜೆಗಳನ್ನು ಇಟ್ಟ ನಂತರ ಎಷ್ಟರ ಮಟ್ಟಿಗೆ ಆತನು ತಾಳ್ಮೆಯ ಸಹನೆಯನ್ನು ವಿಧೇಯತೆಯನ್ನು ಹಾಗೂ ನಿಷ್ಠೆಯನ್ನು ತೋರ್ಪಡಿಸುತ್ತಾನೆ ಎಂಬುದಾಗಿದೆ ದೇವರು ಇಂತಹ ಪರೀಕ್ಷೆಗಳಿಗೆ ಒಳಪಡಿಸುತ್ತಾನೆ ಏಕೆಂದರೆ ಜಯಿಸುವವರ ಮೇಲೆ ಶ್ರೇಷ್ಠವಾದ ಘನತೆಯನ್ನು ಆತನು ಸುರಿಯುವವನಾಗಿದ್ದಾನೆ ಅವರು ಆಯ್ಕೆಯಾದ ಸಮೂಹವಾಗಲಿದ್ದಾರೆ ಮತ್ತು ವಾಗ್ದಾನವನ್ನು ಹೊಂದುತ್ತಾರೆ ಆಮೇಲೆ